अटिका गोल्ड कंपनी नमस्कार नानु सौम्य मळली जय हिंद सम्मान नम रियल हीरो सैनिक स्मरिसो न्यूज 18 नेटवर्क ना विशेष अभियान जय हिंद सीजन 2 रली नावु 1971 रा विजय दिवस सुवर्ण महोत्सव घटने स्मरिसोण भारत शौर्य के डिसंबर 16 के 50 वर्ष सुवर्ण महोत्सव बग्गे तिळिदुकोळ्ळोण इदु जय हिंद सम्मान को प्रेजेंटेड बाय अमृत नोनी को पावर्ड बाय एबी प्रॉपर्टी स्पेशल पार्टनर अटिका गोल्ड कंपनी ಚಿತ್ರದುರ್ಗದಲ್ಲಿ ಕೋವಿಡ್ ರೂಲ್ಸ್ ಲೆಕ್ಕಕ್ಕೆ ಇಲ್ಲ ಗಣಪತಿ ವಿಸರ್ಜನೆ ವೇಳೆ ಭಾರಿ ಮೆರವಣಿಗೆ ಮಾಡಲಾಗಿದೆ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸಿದ್ದಾರೆ ಮೆರವಣಿಗೆಗೆ ಕೇವಲ 2 ಗಂಟೆ ಅಷ್ಟೇ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿತ್ತು ಬೆಳಗ್ಗೆ 11 ರಿಂದ 1 ಗಂಟೆವರೆಗೆ ಮಾತ್ರ ಅವಕಾಶ ಇತ್ತು ಆದರೂ ಜಿಲ್ಲಾಧಿಕಾರಿ ಆದೇಶವನ್ನ ಇಲ್ಲಿ ಪಾಲನೆ ಮಾಡಿಲ್ಲ ಕೋವಿಡ್ ನಿಯಮವನ್ನ ಗಾಳಿಗೆ ತೂರಿ ಲಕ್ಷಾಂತರ ಜನ ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ 5 ದಿನಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಸೆಡ್ ಹೊಡೆದು 21 ದಿನ ಗಣಪತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು 5 ಅಡಿ ಎತ್ತರ ಇರಬೇಕು ಅಂತ ನಿರ್ಬಂಧವನ್ನ ಜಿಲ್ಲಾಡಳಿತ ವಿಧಿಸಿತ್ತು ಜಿಲ್ಲಾಡಳಿತದ ರೂಲ್ಸ್ ಅನ್ನ ಬ್ರೇಕ್ ಮಾಡಿ 11 ಅಡಿ ಎತ್ತರದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಜಿಲ್ಲಾಡಳಿತದ ಕೋವಿಡ್ ರೂಲ್ಸ್ ಅನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಏನೆಲ್ಲ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿತ್ತು ಗಣಪತಿಯನ್ನ ವಿಸರ್ಜನೆ ಮಾಡುವಂತ ಟೈಮ್ ಅಲ್ಲಿ ಗಣಪತಿಯನ್ನ ಕೂರಿಸುವಂತ ಟೈಮ್ ಅಲ್ಲಿ ಆ ಎಲ್ಲಾ ಮಾರ್ಗಸೂಚಿಯನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ ಮೆರವಣಿಗೆಗೆ ಕೊಟ್ಟಿದ್ದು ಕೇವಲ 2 ಗಂಟೆ ಅವಕಾಶ ಮಾತ್ರ ಅಲ್ಲದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬಾರದು ಈ ರೀತಿ ಡಿಜೆ ಮ್ಯೂಸಿಕ್ ಕುಣಿತ ಮನರಂಜನೆ ಇದ್ಯಾವುದಕ್ಕೂ ಕೂಡ ಸರ್ಕಾರ ಅವಕಾಶವನ್ನ ಮಾಡಿ ಕೊಟ್ಟಿರಲಿಲ್ಲ ಆದರೆ ಯಾವ ರೀತಿಯಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಿದ್ದಾರೆ ಶೋಭಾ ಯಾತ್ರೆ ಮಾಡಿದ್ದಾರೆ ಅನ್ನುವಂತದನ್ನ ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಜನರು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಯಾವುದೇ ರೀತಿ ಸಾಮಾಜಿಕ ಅಂತರ ಇರಲಿಲ್ಲ ಸರ್ಕಾರ ಸೂಚಿಸಿದಂತ ಮಾರ್ಗಸೂಚಿಗಳೇನಿತ್ತು ಆ ಎಲ್ಲಾ ಮಾರ್ಗಸೂಚಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಗಣಪತಿ ವಿಸರ್ಜನೆಯನ್ನ ಮಾಡಲಾಗಿದೆ ಮೊದಲಿಗೆ ಗಣಪತಿ ಕೂರಿಸೋದಕ್ಕೆ ಕೇವಲ 5 ದಿನಗಳು ಮಾತ್ರ ಅವಕಾಶವನ್ನ ಸರ್ಕಾರ ಮಾಡ್ಕೊಟ್ಟಿತ್ತು ಆದರೆ ಇವರು 21 ದಿನಗಳ ಕಾಲ ಗಣಪತಿಯನ್ನ ಕೂರಿಸಿದ್ದಾರೆ ಹಾಗೆ ಸರ್ಕಾರ ಏನೆಲ್ಲಾ ಮಾರ್ಗಸೂಚಿಯನ್ನ ಮಾಡಿತ್ತು ಜಿಲ್ಲಾಡಳಿತ ಏನೆಲ್ಲಾ ಸೂಚನೆಯನ್ನ ಕೊಟ್ಟಿತ್ತು ಆ ಎಲ್ಲಾ ಸೂಚನೆಯನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ ಬೃಹತ್ ಗಣಪತಿ ಮೆರವಣಿಗೆಯನ್ನ ಮಾಡಿದ್ದಾರೆ 5 ದಿನಕ್ಕೆ ಅಷ್ಟೇ ಅವಕಾಶ ಮಾಡ್ಕೊಟ್ಟಿದ್ರು 21 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿದ್ರು ಇನ್ನು 5 ಅಡಿ ಎತ್ತರ ಇರಬೇಕು ಅಂತ ಹೇಳಿತ್ತು ಜಿಲ್ಲಾಡಳಿತ ಆದರೆ 11 ಅಡಿ ಎತ್ತರದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಡಿಜೆ ಹಾಗೆ ಯಾವುದೇ ರೀತಿಯಾದಂತ ಮನರಂಜನಾ ಕಾರ್ಯಕ್ರಮಗಳು ಇರಬಾರದು ಅಂತ ಹೇಳಿತ್ತು ಆದರೆ ಯಾವ ರೀತಿಯಾಗಿ ಇವರು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ರು ಅನ್ನುವಂತದನ್ನ ನಾವಿದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳದ ಕಾರ್ಯಕರ್ತರಿಂದ ಸರ್ಕಾರದ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಪಟ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಾಯಕ ಜಿಲ್ಲಾಡಳಿತ ಗಣಪತಿ ಪ್ರತಿಷ್ಠಾಪನೆಗೆ ಏನೆಲ್ಲ ಮಾರ್ಗಸೂಚಿಯನ್ನ ಮಾಡಿತ್ತು ಆ ಎಲ್ಲಾ ಮಾರ್ಗಸೂಚಿಯನ್ನು ಚಾಚು ತಪ್ಪದೆ ಪಾಲಿಸಿಲ್ಲ ಉಲ್ಲಂಘನೆ ಮಾಡಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲಾಗಿದೆ ಸೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರ ಬಂದಿರುತ್ತೆ ಸೋ ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾ ಇದೆ ಜಿಲ್ಲಾಡಳಿತ ಗಣಪತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಏನು ಸಮಯವನ್ನ 5 ದಿನಗಳಿಗೆ ಸೀಮಿತಗೊಳಿಸಿತ್ತು ಆ ಸಂದರ್ಭದಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿ 21 ದಿನಗಳ ಕಾಲ ಪ್ರತಿಷ್ಠಾಪನೆಯನ್ನ ಮಾಡಿದಂಥದ್ದು ಈ ಏನು ಇವತ್ತು ವಿಸರ್ಜನಾ ಮೆರವಣಿಗೆ ಇದೆ ಈ ವಿಸರ್ಜನಾ ಮೆರವಣಿಗೆಗೆ ಡಿಜೆ ಸೌಂಡ್ ಮತ್ತೆ ಶೋಭಾಯಾತ್ರೆಯನ್ನ ರದ್ದು ಮಾಡಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಮೊನ್ನೆ ಅಷ್ಟೇನೆ ಆದೇಶ ಹೊರಡಿಸಿದ್ರು ಆದ್ರೆ ಈ ಆಯೋಜಕರು ಏನಿದ್ದಾರೆ ಈ ನಿಯಮವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವಂತದ್ದು ಈ ಸಂದರ್ಭದಲ್ಲಿ ತಿಳಿದು ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಜಿಲ್ಲೆ ಮತ್ತು ಅಂತರ್ ಜಿಲ್ಲೆಯಿಂದಲೂ ಕೂಡ ನಾನಾ ಭಾಗಗಳಿಂದ ಈಗಾಗಲೇ ಲಕ್ಷಾಂತರ ಜನರು ಶೋಭಾಯಾತ್ರೆಯಲ್ಲಿ ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಿರುವಂತದ್ದು ಇದರಿಂದ ಎಲ್ಲ ಒಂದ್ ಕಡೆ ಕೋವಿಡ್ ನಿಯಮವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಪೊಲೀಸರು ಏನ್ ಮಾಡ್ತಾ ಇದ್ರು ಇಷ್ಟೊಂದು ಜನ ಸೇರುವಂತ ಟೈಮ್ ಅಲ್ಲಿ ಈಗ ಜಿಲ್ಲಾಡಳಿತದ ಆದೇಶವನ್ನ ಪಾಲನೆ ಮಾಡ್ಲಿಕ್ಕೆ ಏನು ಸ್ಪಷ್ಟ ಅವ್ರಿಗೆ ನಿರ್ದೇಶನ ನೀಡಿದ್ರು ಆದ್ರೆ ಆ ನಿರ್ದೇಶನದನ್ನ ಪಾಲಿಸ್ಲಿಕ್ಕೆ
ಒಂದು ರೀತಿ ವಿಫಲರಾಗಿದ್ದಾರೆ ಅಂತಾನೇ ಹೇಳಬಹುದು. ಯಾಕಂತ ಹೇಳಿದ್ರೆ ಆ ನಿದ್ದೆ ಯಾವುದೇ ರೀತಿ ಆದೇಶ ಮಾಡಿದ್ರು ಕೂಡ ಅದರಕ್ಕೆ ಸ್ಪಷ್ಟವಾಗಿ ಅದನ್ನ ಪಾಲಿಸುವಂತ ಕರ್ತವ್ಯವನ್ನು ಮಾಡಬೇಕಾಯ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಆದ್ರೆ ಆ ನಿರ್ದೇಶನವನ್ನ ಪಾಲಿಸುವಲ್ಲಿ ಮತ್ತೆ ಅದನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡದೇ ರೀತಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸಿದ್ದರಾಮಯ್ಯ ಎಚ್ಡಿಕೆ ನಡುವೆ ಎತ್ತಿನ ಹೊಳೆ ವಾರ್ ನಡೀತಾ ಇದೆ. ಎತ್ತಿನ ಹೊಳೆ ಯೋಜನೆಗೆ ಮಣ್ಣಿನ ಮಕ್ಕಳ ವಿರೋಧ ಅಂತ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಈಗ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ ಕೊಟ್ಟಿದ್ದಾರೆ. ಯೋಜನೆಗೆ ನೀವೇ ಗುದ್ದಲಿ ಪೂಜೆ ಮಾಡಿದ್ರಿ, ನನಗೆ ಸಿಕ್ಕಿದ್ದು ತಾತ್ಕಾಲಿಕ ಅಧಿಕಾರ ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಎಚ್ಡಿಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎತ್ತಿನ ಹೊಳೆ ಯೋಜನೆಗೆ ಮಣ್ಣಿನ ಮಕ್ಕಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಒಂದು ಆರೋಪಗಳನ್ನ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು, ಆ ಆರೋಪಕ್ಕೆ ಕುಮಾರಸ್ವಾಮಿ ಅವರು ತಿರುಗೇಟನ ಕೊಟ್ಟಿದ್ದು ಗುದ್ದಲಿ ಪೂಜೆಯನ್ನ ನೀವೇ ಮಾಡಿದ್ರಿ, ನನಗೆ ಸಿಕ್ಕಿದ್ದು ಕೇವಲ ತಾತ್ಕಾಲಿಕ ಅಧಿಕಾರ ಅಂತ ಎಚ್ಡಿಕೆ ಹೇಳಿದ್ದಾರೆ. ರೈತರ ಬಗ್ಗೆ ಬಹಳ ಮಾತಾಡ್ತಾರೆ, ರೈತರ ಮಕ್ಕಳು ಮಣ್ಣಿನ ಮಕ್ಕಳು, ಇದೇ ಮಣ್ಣಿನ ಮಕ್ಕಳು ಎತ್ತಿನ ಹೊಳೆ ಬೇಡ ಅಂತೇಳಿ, ಅದು ಪ್ರಯೋಜನ ಇಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿರೋಧ ಮಾಡಿದವರು ಜೆ ಡಿ ಎಸ್ ನವರು. ಮಣ್ಣಿನ ಮಕ್ಕಳು ಈ ಕಡೆ ನೋಡಿ ಸರ್, ಯಾರು ಬೇಡ ಅಂದವ್ರು ಯಾರು? ಮಣ್ಣಿನ ಮಕ್ಕಳು, ನಾವೆಲ್ಲ ಯಾರ ಮಕ್ಕಳು? ರೈತರ ಮಕ್ಕಳು. ಮಣ್ಣಿನ ಮಕ್ಕಳು ಮಾಡೋದು ಈ ನೀರು ಇದೆಯಲ್ಲ, ಇದು ವಿಷಕಾರಕ ನೀರು ಅಂತೇಳಿ ಕೋರ್ಟ್ಗೆಲ್ಲ ಹೋಯ್ತು, ಸುಪ್ರೀಂ ಕೋರ್ಟ್ ಅವ್ರಿಗೆಲ್ಲ ಹೋಯ್ತು. ಅವರು ನಾವು ಮಾಡಿದ್ರೆ ಸರಿ ಅಂತೇಳಿ ಕೋರ್ಟ್ನಲ್ಲಿ ತೀರ್ಮಾನ ಆಯಿತು. ಹಾಗಾಗಿ ಈ ಕೆರೆಗಳೆಲ್ಲ ತುಂಬಿರೋದು. ಐದು TMC ಚಿಕ್ಕಬಳ್ಳಾಪುರ, 5 TMC ಕೋಲಾರ ಕೊಡ್ತೀವಿ ಅಂತ ಹೇಳಿ ಭಾಷಣ ಮಾಡಿದಿರಲ್ಲಪ್ಪ ಸಿದ್ದರಾಮಯ್ಯವರೇ. ನಾವು ಹುಟ್ಟಿರೋದು ಯಾವ ನೀರಾವರಿ ಹೋರಾಟ ಮಾಡ್ಕೊಂಡು ಬಂದಿರಲ್ಲ ಈ ರಾಜ್ಯದಲ್ಲಿ ಜನಕ್ಕೋಸ್ಕರವಾಗಿ, ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾಡಿನ ಜನತೆಗೆ ದ್ರೋಹ ಮಾಡೋದಲ್ಲ. ಇನ್ನೂ ಎಷ್ಟು ವರ್ಷ ಬೇಕು ನಿಮಗೆ ನೀರು ಕೊಡಲಿಕ್ಕೆ? 5 ವರ್ಷ ನೀವೇ ಇದ್ರಿ, 5 ವರ್ಷ BJP ಅವರಿದ್ರು, ಮತ್ತೆ 2 ವರ್ಷ ಬಂದರು BJP ಅವರು. ಈಗ ನನಗಂತೂ ಮಾಡೋಕ್ಕೇನು ಬಿಡಲಿಲ್ಲ. ಅಲ್ಲಿ ನೀವು ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ನಲ್ಲಿ ಇದೇ ರಮೇಶ್ ಕುಮಾರ್ ಏನ್ ಹೇಳಿದ್ರು ಗೊತ್ತಾ ನನಗೆ? ಏನ್ ದುಡ್ಡು ಹೆಚ್ಚಾಗಿದೆ ಖಜಾನೆ ಅವಳಿಗೆ? ನಾವು ರೈತರು ಕೇಳಿದಷ್ಟೆಲ್ಲ ಭೂಸ್ವಾಧೀನ ದುಡ್ಡು ಕೊಡ್ಲಿಕ್ಕೆ ಅಂತ ಹೇಳಿ ಯಾರ್ಯಾರು ಏನೇನು ಮಾತಾಡಿದ್ರಿ ಮೀಟಿಂಗ್ ಅಲ್ಲಿ? ನನ್ನ ಮೀಟಿಂಗ್ ಕರೆದಾಗ ಇವರೆಲ್ಲ ಸತ್ಯ ಹರಿಶ್ಚಂದ್ರ ಮಕ್ಕಳು, ಇವರೆಲ್ಲ ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು. ಹೌದು, ಇದೇ ಮಣ್ಣಲ್ಲೇ ಹುಟ್ಟಿರೋ ನಾವು. ಎಲ್ಲಿ ತಂದಿದ್ದೀರಪ್ಪ ಹೇಳಿದಲ್ಲ ಭಾಷಣ? ನಾನೊಂದು ಮಾತು ಹೇಳಿದೆ ಅವತ್ತು ಕೋಲಾರದಲ್ಲಿ, ಇವರೇನು 3 ವರ್ಷದಲ್ಲೇ ನೀರು ಕೊಡ್ತೀವಿ ಅಂದ್ರಲ್ಲ 14ರಲ್ಲಿ, 3ವರ್ಷದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತೇಳಿ. ಆಗ ಸ್ವಲ್ಪ ಕೂದಲಿತ್ತು ತಲೆಯಲ್ಲಿ, ಉದುರೋಗಿರಲಿಲ್ಲ, ಸ್ವಲ್ಪ ಇತ್ತು, ಇನ್ನೂ ಸ್ವಲ್ಪ ಇದೆ, ಏನು ಫುಲ್ ಏನು ಉದುರೋಗಿಲ್ಲ. ಎತ್ತಿನ ಮಳೆ ಇನ್ನು ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಬಗ್ಗೆ ಟಾಕ್ ವಾರ್ ನಡೆದಿದೆ. ಬಿಜೆಪಿಗೆ ಅನುಕೂಲ ಮಾಡಿಕೊಡುವ ಕುತಂತ್ರ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ದ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ದಾರೆ. ಅಭ್ಯರ್ಥಿ ಹಾಕಲು ದೊಣ್ಣೆ ನಾಯಕನ ಅಪ್ಪಣೆ ಬೇಕಿಲ್ಲ ಅಂತ ಕೂಡ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಗೆ ಅನುಕೂಲ ಮಾಡಿಕೊಡುವ ಕುತಂತ್ರವನ್ನ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ರು. ಅಭ್ಯರ್ಥಿಯನ್ನ ನಾವು ಹಾಕೋದಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ, ನಮ್ಮ ಪಕ್ಷ ನಾವು ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಸವ ಕಲ್ಯಾಣದಲ್ಲೂ ಕೂಡ ಒಬ್ಬರು ಅಲ್ಪಸಂಖ್ಯಾತರನ್ನ ಹಾಕಿದ್ರು, ಇಲ್ಲೂ ಕೂಡ ಎರಡೂ ಕಡೆ ಅಲ್ಪಸಂಖ್ಯಾತರನ್ನ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಕಾಂಗ್ರೆಸ್ ಸೋಲ್ಸೋದು, ಅದಕ್ಕೋಸ್ಕರವಾಗಿ ಅಲ್ಪಸಂಖ್ಯಾತರ ಮತಗಳು ವಿಭಜನೆ ಆಗಲಿ ಅಂತೇಳಿ ಆಗ್ತಾ ಇದ್ದಾರೆ. ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವರು ಮೈಸೂರಿನಲ್ಲಿ ಯಾಕೆ ಕೊಡಲ್ಲ, ಹಾಸನದಲ್ಲಿ ಯಾಕೆ ಕೊಡಲ್ಲ, ಒಬ್ಬರನ್ನು ಮಂತ್ರಿ ಮಾಡಲಿಲ್ಲ ಅವರು ಇದ್ದಾಗ, ಮುಖ್ಯಮಂತ್ರಿ ಇರುವಾಗ ಮಂಡ್ಯದಲ್ಲಿ ಯಾಕೆ ಕೊಡಲ್ಲ. ಇದು ದುರುದ್ದೇಶದಿಂದ ಅಲ್ಪಸಂಖ್ಯಾತರನ್ನ ಕಣ್ಣೋರಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ. ಮಾತಾಡಬೇಕಾದ್ರೆ ಏನೋ BJP ಕೆಲಸಕ್ಕೆ ಹಾಕ್ಬಿಟ್ಟವನೆ, BJP ಕೆಲಸಕ್ಕೆ ಹಾಕ್ಬಿಟ್ಟವನೆ, ಇಂಥ ಮಾತನ್ನ ಮೊದಲು ನಿಲ್ಲಿಸಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಕಾರ್ಯಕ್ರಮದ ಆಧಾರದ ಮೇಲೆ ಹೋಗಿ ಜನಗಳ ಹತ್ರ ಸಿದ್ದರಾಮಯ್ಯ ಕೇಳಿ ಹೇಳಿಸ್ಕೋಬೇಕ ನಾನು?
ಏನು ಇವರಪ್ಪನೇ ತಗೊಂಡು ನಾನು ಕ್ಯಾಂಡಿಡೇಟ್ ಯಾರನ್ನ ಹಾಕಬೇಕು ಅಂತ ಹೇಳಿ ಇವ್ರ ಮುಂದೆ ದರ್ಜೆ ಇಟ್ಕೊಂಡು ನಾನು ಹಾಕ್ಬೇಕಾ? ಹೂಯಿಸಿ ಟು ಆರ್ಡರ್ ಮೀ. ನನ್ನ ಪಕ್ಷದ ನಾನು ತೀರ್ಮಾನ ತಗೋತೀನಿ, ನಮ್ಮ ಪಕ್ಷ ತೀರ್ಮಾನ ತಗೊಳುತ್ತೆ ಯಾರನ್ನ ಹಾಕ್ಬೇಕು ಯಾರನ್ನ ಹಾಕಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕಾಮೆಂಟ್ಸ್ ಮಾಡೋದಕ್ಕೆ. ಇಂದ ಇಲ್ಲಿ ಎರಡೂ ಕ್ಯಾಂಡಿಡೇಟ್ ನಾನು ಹಾಕಿರ್ತಕ್ಕಂಥದ್ದು ಒಂದು ಸಂದೇಶನೂ ಹೋಗಲಿ ಅಂತ. ಏನು ನಮ್ಮ ಒಂದು ಆ ಒಂದು ಸಮಾಜದ ಬಗ್ಗೆ ಕಂದಕ ಸೃಷ್ಟಿ ಮಾಡಿದ್ದಾರೆ. ನಾನು ಆ ಸಮಾಜಕ್ಕೆ ನಿಮ್ಮ ಜೊತೆಲಿ ಇದೀವರಪ್ಪ, ನಾವು ಎಲ್ಲರೂ ಬೇಕು ನಮಗೆ. ನಾನು ಬಿಜೆಪಿ ಬಿ ಟೀಮು ಅಲ್ಲ, ಕಾಂಗ್ರೆಸ್ಗೂ ಬಿ ಟೀಮ್ ಅಲ್ಲ, ನಿಮ್ಮ ಬಿ ಟೀಮು ನಾನು, ನಮ್ಮ ಜೊತೆ ಬಂದ್ರಪ್ಪ ಅಂತ ಹೇಳಿ ಸಂದೇಶ ಕೊಡೋದಕ್ಕೇನೆ ಅಭ್ಯರ್ಥಿ ಆಗಿ ಸೀರಿಯಸ್ ಆಗಿ ಚುನಾವಣೆ ನಡೆಸ್ತಾ ಇರ್ತಾರೆ. ಜೈನ್ ಸಮ್ಮಾನ್ ಬ್ರೇವರಿ ಆರ್ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ co-presented by Amrit Noni, co-powered by AB Properties, special partner Attica Gold Company. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ. ಪಂಜಾಬ್ನಲ್ಲಿ ದಲಿತರನ್ನ ಸಿಎಂ ಮಾಡಿದ್ದಾರೆ, ನಮ್ಮಲ್ಲೂ ಕೇಳುವಂತಾಗಬಹುದು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತರು ಸಿಎಂ ಆಗಬೇಕು, ಅವರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಕೂಗು ಎದ್ದಿದೆ. ಪಂಜಾಬ್ನಲ್ಲಿ ದಲಿತ ಸಿಎಂ ಮಾಡಿದ್ದಾರೆ, ನಮ್ಮಲ್ಲೂ ಕೂಡ ಕೇಳುವಂತಾಗಬಹುದು ಅಂತ ಪರಮೇಶ್ವರ್ ಅವರು ಮತ್ತೊಮ್ಮೆ ತಮ್ಮ ಒಂದು ಮನದಾಳವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಯಾರು ಸಿಎಂ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅವರ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದು ನೋಡೋಣ. ಅದು ಕಾಲೇಜ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೌದು ಪಂಜಾಬ್ನಲ್ಲಿ ಮಾಡಿದ್ದಾರೆ ಅಂತ ಹೇಳಿದಾಗ ಇಲ್ಲೂ ಕೂಡ ಕೇಳುವಂಥದ್ದು ಆಗ್ಬೋದು. ಆದರೆ ಮೊದಲನೇ ನಮ್ಮ ಉದ್ದೇಶ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು, ಆನಂತರ ಇವೆಲ್ಲ ವಿಚಾರಗಳು ಬರ್ತದೆ. 2023 ನಾನು ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಒಪ್ಪಿಗೆ. ಒಟ್ಟಾರೆ ಪರಮೇಶ್ವರ್ ಅವರು ಏನ್ ರಿಯಾಕ್ಟ್ ಮಾಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ. ಅಫ್ಕೋರ್ಸ್ ಈಗ ಪಂಜಾಬ್ನಲ್ಲಿ ದಲಿತ ಸಿಎಂ ಆಗಿದ್ದಾರೆ ಅಂತಂದ್ರೆ ನಾವು ಇಲ್ಲೂ ಕೂಡ ಕೇಳಬಹುದು, ಆದರೆ ಮೊದಲು ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತ ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಏನು ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷರು ತಿರುಗೇಟ್ ಕೊಟ್ಟಿದ್ದಾರೆ. ನೀವು ಆಸೆ ಪಡಬಹುದು, ಎಲ್ಲರೂ ಆಸೆ ಪಡಬಹುದು, ಅದೆಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಏನು ಮಾತಾಡಬೇಕು ಮಾತಾಡಬಾರದು ಅವ್ರಿಗೆ ಗೊತ್ತಿದೆ, ಅನುಭವ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಪರಮೇಶ್ವರ್ ಅವರ ಮಾತಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಸಿಎಂ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ, ನೀವು ಆಸೆ ಪಡಬಹುದು, ಎಲ್ಲರೂ ಆಸೆ ಪಡಬಹುದು, ಆದರೆ ಯಾರು ಸಿಎಂ ಆಗುತ್ತೆ ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಮಾತಾಡಬೇಕು ಏನು ಮಾತಾಡಬಾರ್ದು ಅವರಿಗೆ ಅನುಭವ ಇದೆ, ಹಿರಿಯರು ಅವರಿಗೆಲ್ಲ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಯಾರು ಯಾವ ಆಸೆ ನೀವು ಪಡಬಹುದು, ಎಲ್ಲರೂ ಪಡಬಹುದು, ತಪ್ಪೇನಿಲ್ಲ. ಯಾರು ಬೇಕಾದ್ರೂ ಆಸೆ ಪಟ್ಬಿಡೋದು ತಪ್ಪೇನಿಲ್ಲ. ಪಾರ್ಟಿ ತೀರ್ಮಾನ ಮಾಡ್ತದೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು, ಅವ್ರಿಗೆ ಅನುಭವ ಇದೆ, ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ಕೂಡ ಅವ್ರ ಅನುಭವ ಇದೆ. ಸೊ ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಫಸ್ಟು ಪಕ್ಷವನ್ನು ಅಧಿಕಾರಕ್ಕೆ ನಾವೆಲ್ಲ ಸೇರಿ, ನೀವು ನಾವೆಲ್ಲ ಸೇರಿ ಈ ರಾಜ್ಯನ ಉಳಿಸೋಣ. ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಈಗ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಕುರುಬ ಸಮುದಾಯದ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ಕೃಷ್ಣ ನಾಯಕ್ ಎಂಬುವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಈಗ ಜೆಡಿಎಸ್ಗೆ ವಲಸೆ ಬಂದಿದ್ದಾರೆ. ಕಾಂಗ್ರೆಸ್ಗೆ ಈಗ ಜೆಡಿಎಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಜೆಡಿಎಸ್ಗೆ ಸೇರುವಂಥದ್ದು. ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಕುರುಬ ಸಮುದಾಯದ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜೆಡಿಎಸ್ಗೆ ಸೇರ್ಪಡೆಗೊಂಡಿರುವಂಥದ್ದು. ಚುನಾವಣೆ ಹತ್ರ ಬರುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಾಯಕರಿಂದ ಕಾರ್ಯಕರ್ತರ ಆದಿಯಾಗೂ ಪಕ್ಷಾಂತರ ಮಾಡೋದು ಸಹಜ.
ಅಂತೆಯೇ ಇವತ್ತು ನೂರಾರು ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. Amrutnoni, co-powered by AB Properties. Special partner, Attica Gold Company. ಭಾರತದ ಸೈನಿಕರ ಪರಾಕ್ರಮ ಎಲ್ಲೆಲ್ಲೂ ಇದೆ. ಅದು ಭೂಸೇನೆ, ವಾಯುಸೇನೆ, ನೌಕಾಪಡೆಯಲ್ಲೂ ಸೈ. ಗಡಿಯಾಚೆ ಗಡಿಯೊಳಗೆ ಎಂಥದ್ದೇ ದಾಳಿ ನಡೆದರೂ ಅದನ್ನ ಮೆಟ್ಟಿನಲ್ಲೋ ಸಾಮರ್ಥ್ಯ ನಮ್ಮ ಸೈನಿಕರಿಗಿದೆ. ಅನೇಕ ಯುದ್ಧ ಸಂದರ್ಭಗಳಲ್ಲೂ ಅದು ಸಾಬೀತಾಗಿದೆ. ಅಂತಹ ಶೌರ್ಯ ಕಥನಗಳನ್ನ ನಿಮ್ಮ ಮುಂದಿಡೋ ಅಭಿಯಾನವೇ ಜಹಿಂದ್ ಸಮ್ಮಾನ್. ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಿಂದಾಗೆ ಪಾಕಿಸ್ತಾನ ಇಬ್ಬಾಗ. ಸ್ವತಂತ್ರ ದೇಶ ಬಾಂಗ್ಲಾದೇಶವಾದ ಪೂರ್ವ ಪಾಕಿಸ್ತಾನ. ತೊಂಬತ್ಮೂರು ಸಾವಿರ ಪಾಕ್ ಸೈನಿಕರು ಭಾರತ ಸೇನೆಗೆ ಶರಣು. ನಾವು ಆಸ್ ದ ಪಾಕಿಸ್ತಾನಿ ಆರ್ಮ್ ಫೋರ್ಸಸ್ ಹ್ಯಾವ್ ಸರೆಂಡರ್ಡ್ ಇನ್ ಬಾಂಗ್ಲಾದೇಶ್. ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಪಾಕಿಸ್ತಾನದ ಸ್ವರೂಪವನ್ನೇ ಬದಲಿಸಿಬಿಟ್ಟಿತು. ಕೇವಲ ಹದಿಮೂರು ದಿನಗಳಲ್ಲಿ ಯುದ್ಧ ಸೋತ ಪಾಕಿಸ್ತಾನ ಎರಡು ಭಾಗಗಳಾಯಿತು. ಪೂರ್ವ ಪಾಕಿಸ್ತಾನವು ಸ್ವತಂತ್ರ ದೇಶವಾಗಿ ಬಾಂಗ್ಲಾದೇಶವಾಯಿತು. ಯುದ್ಧ ಸೋತ ಬಳಿಕ ಪಾಕಿಸ್ತಾನದ ತೊಂಬತ್ಮೂರು ಸಾವಿರ ಸೈನಿಕರು ಭಾರತದ ಸೇನೆಗೆ ಶರಣಾದರು. ಈ ಮೂಲಕ ಕಡಿಮೆ ಅವಧಿಯಲ್ಲಿ ಅತಿ ದೊಡ್ಡ ಯುದ್ಧ ಗೆದ್ದು ತನ್ನ ಪರಾಕ್ರಮವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿತು ಭಾರತ. ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪಾಕಿಸ್ತಾನದ ಎಲ್ಜಿ ಆಗಿದ್ದ ಅಮೀರ್ ಅಬ್ದುಲ್ಲಾ ಖಾನ್ ನೈಜಿ ಹಾಗೂ ಭಾರತ ಸೇನೆಯ ಎಲ್ಜಿ ಜಗಜೀತ್ ಸಿಂಗ್ ಅರೋರಾ ನಡುವೆ ಢಾಕಾ ಒಪ್ಪಂದ ನಡೆಯಿತು. ದಾಖಲೆಗಳ ಹಸ್ತಾಂತರ ವೇಳೆ ಕಣ್ಣೀರಿಟ್ಟಿದ್ದರು ಪಾಕ್ನ ನೈಜಿ. ಈ ಒಪ್ಪಂದ ಆಗುವಾಗಲೂ ಸಹ ಪಾಕಿಸ್ತಾನ ಮೂವತ್ತು ಸಾವಿರ ಸೈನಿಕರನ್ನು ಹೊಂದಿತ್ತು. ಆದರೆ ಭಾರತದ ಬಳಿ ಇದ್ದಿದ್ದು ಕೇವಲ ಮೂರು ಸಾವಿರ ಸೈನಿಕರು ಮಾತ್ರ. ಹತ್ತು ಪಟ್ಟು ಸೈನಿಕರ ಬಲ ಇದ್ದರೂ ಪಾಕಿಸ್ತಾನ ಭಾರತದ ಪರಾಕ್ರಮಕ್ಕೆ ಮಣಿಯಬೇಕಾಯಿತು. ಯುದ್ಧ ಭೂಮಿಯಲ್ಲಿ ಭಾರತ ಸೇನೆ ವಿರುದ್ಧ ಗೆಲ್ಲೋ ಸಾಮರ್ಥ್ಯ ಪಾಕಿಸ್ತಾನಕ್ಕಿಲ್ಲ. ಹಾಗಾಗಿ ಭಯೋತ್ಪಾದನೆ ಕೃತ್ಯಗಳನ್ನು ಎಸಗಿ ಪೋಷಿಸುತ್ತಲೇ ಬಂದಿದೆ ಪಾಕಿಸ್ತಾನ. ಭಾರತದ ಶಾಂತಿ ಕದಡೋ ಕೆಲಸಗಳು ನಿತ್ಯವೂ ನಡೀತಾನೆ ಇದೆ. ಈಗಲೂ ಅಫ್ಘಾನ್ ನೆಲದಲ್ಲಿ ಏನೇ ಪ್ಲಾನ್ ಮಾಡುತ್ತಿದ್ದರೂ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಅಲ್ಲಿನ ಸೋಲನ್ನೊಮ್ಮೆ ನೆನೆಸಿಕೊಳ್ಳೋದು ಒಳ್ಳೆಯದು. ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಜೈನ್ ಸಮ್ಮಾನ್ ಬ್ರೇವರಿ ಆರ್ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಕೋ ಪ್ರೆಸೆಂಟೆಡ್ ಬೈ ಅಮೃತ್ ನೋನಿ, ಕೋ ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್, ಸ್ಪೆಷಲ್ ಪಾರ್ಟ್ನರ್ ಅಟಿಕಾ ಗೋಲ್ಡ್ ಕಂಪನಿ. ಕೆಎಸ್ಆರ್ಟಿಸಿಯಲ್ಲಿ ಕಾರ್ಗೋ ಕೊರಿಯರ್ ಸೇವೆ ಆರಂಭಕ್ಕೆ ಈಗ ಸಿಬ್ಬಂದಿಗಳು ಅಪಸ್ವರವನ್ನ ಎತ್ತಿದ್ದಾರೆ. ಬಸ್ನಲ್ಲಿ ಸೌಲಭ್ಯಗಳಿಲ್ಲದೆ ಸೇವೆ ಆರಂಭಕ್ಕೆ ಸಿಬ್ಬಂದಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ನಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ, ಸಿಬ್ಬಂದಿಯಿಂದಲೇ ಪಾರ್ಸಲ್ ವಸ್ತುಗಳನ್ನು ಎಲ್ಲಿ ಇಡಬೇಕೆಂದು ನೌಕರರು ಪ್ರಶ್ನೆಯನ್ನ ಕೇಳ್ತಾರೆ. ಬಸ್ಗಳಲ್ಲಿ ಪೂರಕ ವ್ಯವಸ್ಥೆಯನ್ನ ಮಾಡುವಂತೆ ಈಗ ಸಿಬ್ಬಂದಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ.
103 ಕಾರ್ಗೋ ಕೊರಿಯರ್ ಕೌಂಟರ್ ಓಪನ್ ಮಾಡಿದೆ ಸರ್ಕಾರ. ಮಾರ್ಚ್ನಲ್ಲಿ ಕಾರ್ಗೋ ಕೊರಿಯರ್ ಸೇವೆಯನ್ನು ಆರಂಭ ಮಾಡಲಾಗಿತ್ತು. ಖಾಸಗಿಯಲ್ಲಿರುವಂತೆಯೇ ಪಾರ್ಸೆಲ್ಗೆ ವ್ಯವಸ್ಥೆ ಇಲ್ಲ ಅಂತ ಸಿಬ್ಬಂದಿಗಳು ಆರೋಪವನ್ನು ಮಾಡುತ್ತಿದ್ದಾರೆ. ಈಗಿರುವ ಕೆಲಸದ ಜೊತೆ ಸಿಬ್ಬಂದಿಗೆ ಮತ್ತಷ್ಟು ಕೆಲಸದ ಹೊರೆ ಆಗುತ್ತೆ. ಹೀಗಾಗಿ ತಾಲೂಕಲ್ಲಿ ಕೊರಿಯರ್ ಕೇಂದ್ರ ಸ್ಥಾಪನೆ ಮಾಡಬೇಕು, ಸಿಬ್ಬಂದಿಯನ್ನು ನೇಮಿಸಬೇಕು, ಡ್ರೈವರ್ ಹಾಗೂ ಕಂಡಕ್ಟರ್ಗಳಿಗೆ ಮಾನಸಿಕ ಹೊರೆ ಕಡಿಮೆ ಮಾಡಿ ಅಂತ ಸಿಬ್ಬಂದಿಗಳು ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಯಾವುದೇ ಒಂದು ಸೇವೆಯನ್ನು ಆರಂಭ ಮಾಡಿದ್ರೂ ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಬೇಕು. ಈಗ ಈ ಯೋಜನೆಯಿಂದ ನಮಗೆ ಸಾಕಷ್ಟು ಹೊರೆ ಆಗ್ತಾ ಇದೆ ಅಂತ ಸಿಬ್ಬಂದಿಗಳು ಅಪಸ್ವರವನ್ನು ಎತ್ತಿದ್ದಾರೆ. ತಾಲೂಕುಗಳಲ್ಲಿ ನೀವು ಆ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು. ಈಗಿರೋ ಕೆಲಸದ ಜೊತೆ ಮತ್ತಷ್ಟು ನಮಗೆ ಹೊರೆ ಆಗ್ತಾ ಇದೆ. ತಾಲೂಕಲ್ಲಿ ಕೊರಿಯರ್ ಕೇಂದ್ರವನ್ನು ಸ್ಥಾಪಿಸಿ ಅದಕ್ಕೆ ಅಂತಲೇ ಸಪರೇಟಾಗಿ ಸಿಬ್ಬಂದಿಯನ್ನು ನೇಮಿಸಿ ಅಂತ ಡ್ರೈವರ್ ಹಾಗೆ ಕಂಡಕ್ಟರ್ಗಳು ಈಗ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ಕಾರ್ಗೋ ಕೊರಿಯರ್ ಸೇವೆಯನ್ನು ಆರಂಭ ಮಾಡಲಾಗಿದೆ. ಇದಕ್ಕೆ ಸಿಬ್ಬಂದಿಗಳು ಈಗ ಅಪಸ್ವರವನ್ನು ಎತ್ತಾ ಇದ್ದಾರೆ. ಓಕೆ, ಸೇವೆಯನ್ನು ಆರಂಭ ಮಾಡಿದ್ದಾರೆ, ಖುಷಿ ಪಡೋಣ. ಆದರೆ ಅದಕ್ಕೆ ಬೇಕಾದಂತಹ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಬೇಕಲ್ವಾ? ಇದನ್ನು ಮಾಡದೆ ನಮ್ಮ ಮೇಲೆಯೇ ಮತ್ತಷ್ಟು ಹೊರೆಯನ್ನು ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದರಿಂದ ನಮಗೆ ಮಾನಸಿಕವಾಗಿ ಒತ್ತಡ ಹೆಚ್ಚಾಗಿದೆ. ಹಾಗಾಗಿ ಇದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಬೇಕು ಅಂತ ಸಿಬ್ಬಂದಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಪಾರ್ಸಲ್ ತಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದು ವ್ಯವಸ್ಥಿತವಾಗಿ ಮಾಡಿಲ್ಲ. ಈಗ ಉದಾಹರಣೆಗೆ ನಮಗೆ ಒಂದು ಪಾರ್ಸಲ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಲ್ಯಾಪ್ಟಾಪು ಸುಮಾರು ಒಂದು 50,000 ರೂಪಾಯಿ ಬೆಲೆ ಬಾಳೋದಿರುತ್ತೆ. ಅದನ್ನು ಇಟ್ಕೊಳ್ಳಿಕ್ಕೆ ಎಲ್ಲಿ ವ್ಯವಸ್ಥೆ ಇದೆ? ಈಗ ಬಳ್ಳಾರಿಯಿಂದ ಹುಬ್ಳಿಗೆ ಬಸ್ ಹೋಗುತ್ತಂದರೆ ಸುಮಾರು ಒಂದು 60-70 ಪಾರ್ಸಲ್ ಬರುತ್ತೆ. ಸಣ್ಣದು ಇರುತ್ತೆ, ದೊಡ್ಡದು ಇರುತ್ತೆ. ಬಸ್ಸಿನ ಮೇಲೆ ಟಾಪ್ ಇಲ್ಲ, ಹಾಕಲಿಕ್ಕೆ ಏನು ಕಟ್ಟಲಿಕ್ಕೆ ವ್ಯವಸ್ಥೆ ಇಲ್ಲ. ಆಮೇಲೆ ಇರೋದರಲ್ಲೇ ಬಸ್ಸಲ್ಲೇ ಒಳಗಡೆಗೆ ಹಾಕೊಂಡು ಹೋಗೋಣಂದರೆ ಬೀಗ ಹಾಕಲಿಕ್ಕೆ ಏನೂ ವ್ಯವಸ್ಥೆ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಬಸ್ಸು ಡ್ರೈವರ್ ಓಡಿಸ್ತಿರ್ತಾನೆ, ಕಂಡಕ್ಟ್ರು ಟಿಕೆಟ್ ಕೊಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾರೋ ಪ್ರಯಾಣಿಕರು ಉದ್ದೇಶಪೂರ್ವಕವಾಗಿಲ್ಲ, ಮರೆತು ನಮ್ಮದು ಅಂತೇಳಿ ಬೇರೆ ಬ್ಯಾಗ್ ತೊಗೊಂಡು ಹೋದರೂ ಕೂಡ ಅದು ಡ್ರೈವರ್ ಕಂಡಕ್ಟರ್ ಮೇಲೆ ಬರುತ್ತೆ. ಇನ್ನು ಹೋಮ್ ಡೆಲಿವರಿ ಬರುವ ದಿನಗಳಲ್ಲಿ ಮತ್ತೆ ಇದನ್ನು ಅವರ ವಿಳಾಸಕ್ಕೆ ತಲುಪುವ ಹಾಗೆ ಅವರು ಬಸ್ ನಿಲ್ದಾಣಕ್ಕೆ ಬರುವ ಅವಶ್ಯಕತೆ ಇಲ್ಲ. ಹೋಮ್ ಡೆಲಿವರಿ ಮಾಡುವ ಒಂದು ಯೋಜನೆಗಳು ಅಲ್ಲ, ಹೋಮ್ ಡೆಲಿವರಿ ಅದು ಮನೆಯ ವಿಳಾಸಕ್ಕೆ ತಲುಪುವ ವ್ಯವಸ್ಥೆಗೆ ನಾವು ಇನ್ನೂ ಯೋಜನಾ ಇದು ಇದರಲ್ಲಿದೆ. ಅದನ್ನು ಹೇಗೆ ಅದನ್ನು ಕಾರ್ಯಗತ ಮಾಡಿಕೊಳ್ಳೋದು ಅನ್ನೋ ಬಗ್ಗೆ ನಾವು ನಮ್ಮ ಸಿಬ್ಬಂದಿಗಳನ್ನೇ ಉಪಯೋಗಿಸಿ ಮಾಡಲಿಕ್ಕೆ ಒಂದು ಅಥವಾ ಬೇರೆ ಖಾಸಗಿಯವರಿಗೆ ಅದನ್ನು ನೀಡಲಿಕ್ಕೆ ಹೀಗೆ ಅದು ಯೋಜನೆಯಲ್ಲಿದೆ. ಅದನ್ನು ಕೂಡಲೇ ನಾವು ಕಾರ್ಯಗತ ಮಾಡ್ತೀವಿ. ಬೆಳಗಾವಿಯ ಖಾನಾಪುರದಲ್ಲಿ ಭೀಕರ ಕೊಲೆ ಮಾಡಲಾಗಿದೆ. ಕೈ ಕಟ್ ಹಾಕಿ ರೈಲ್ವೆ ಟ್ರ್ಯಾಕ್ ಮೇಲೆ ಎಸೆದು ಹತ್ಯೆ ಮಾಡಿದ್ದಾರೆ ಅನ್ನುವ ಶಂಕೆ ವ್ಯಕ್ತ ಆಗ್ತಾ ಇದೆ. 4 ದಿನಗಳ ಹಿಂದೆ ಅರ್ಬಾಜ್ ಮುಲ್ಲಾ ಹತ್ಯೆಯಾಗಿದೆ. 78 ವರ್ಷದ ಅರ್ಬಾಜ್ ಮುಲ್ಲಾ ಕೊಲೆಯಾಗಿದೆ. ರುಂಡ ಬೇರೆ ಮುಂಡ ಬೇರೆಯಾಗಿ ಶವ ಪತ್ತೆಯಾಗಿದೆ. ಅನ್ಯ ಕೋಮಿನ ಯುವತಿ ಲವ್ ಮಾಡಿದ್ದಕ್ಕೆ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಪ್ರಕರಣದ ತನಿಖೆಗೆ ರೈಲ್ವೆ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ. ರೈಲ್ವೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿ ಮಾಡಿದ್ದೇ ಒಂದು ಕೊಲೆಗೆ ಕಾರಣವಾಯ್ತಾ ಅನ್ನುವ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಎಲ್ಲ ಆಂಗಲ್ನಲ್ಲೂ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ರೈಲ್ವೆ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದ್ದು ರೈಲ್ವೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಅರ್ಬಾಜ್ ಮುಲ್ಲಾ 78 ವರ್ಷದ ಯುವಕ, ಕೊಲೆಯಾಗಿರುವಂತಹ ಯುವಕ, ರುಂಡ ಬೇರೆ ಹಾಗೆ ಮುಂಡ ಬೇರೆಯಾಗಿ ಆತನ ಶವ ಪತ್ತೆಯಾಗಿದೆ. ಕೈ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಆತನನ್ನ ಹಾಕಿ ಕೊಲೆ ಮಾಡಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಈಗ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ, ಆತನ ರುಂಡ ಮುಂಡ ಎರಡು ಬೇರೆ ಬೇರೆಯಾಗಿ ಆತನ ಮೃತದೇಹ ಪತ್ತೆಯಾಗಿತ್ತು. ಅರ್ಬಾಜ್ ಮುಲ್ಲಾ 28 ವರ್ಷದ ಯುವಕ, ಕೊಲೆಯಾಗಿರುವಂತಹ ಯುವಕ, ಈತ ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ, ಅದೇ ಕಾರಣದಿಂದಾಗಿ ಈತನ ಕೊಲೆ ಆಗಿರಬಹುದು ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವ್ಯವಸ್ಥೆಯ ಆಗಿರವಾಗಿದೆ ಗದಗದ ಜಿಮ್ಸ್ ಆಸ್ಪತ್ರೆ. ಜಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸ್ಟ್ರೆಚರ್ ಕೂಡ ಸಿಗ್ತಾ ಇಲ್ಲ. ಸ್ಟ್ರೆಚರ್ ಸಿಗದೆ ರೋಗಿಯನ್ನ ಹೊತ್ಕೊಂಡೇ ಹೋಗಬೇಕು. ರೋಗಿಗಳ ಸಂಬಂಧಿಕರೇ ವೀಲ್ ಚೇರ್ ಅನ್ನ ತಳ್ಕೊಂಡು ಬರಬೇಕು. ಪೇಷಂಟ್ ಅನ್ನ ಶಿಫ್ಟ್ ಮಾಡಲು ಯಾವುದೇ ಸಿಬ್ಬಂದಿ ಇರೋದಿಲ್ಲ. ಸಂಬಂಧಿಕರೇ ಸ್ಟ್ರೆಚರ್ ತಂದು ರೋಗಿಯನ್ನ ಶಿಫ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಈಗ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 250 ಜನ ಗುತ್ತಿಗೆ ನೌಕರರಿದ್ದಾರೆ. ರೋಗಿಗಳ ಸೇವೆಗೆ ಮಾತ್ರ ಯಾರು ಮುಂದೆ ಬರಲ್ಲ. ನಾವು ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಲ್ಲೊಂದು ಸ್ಟ್ರೆಚರ್ ವ್ಯವಸ್ಥೆ ಇರಲ್ಲ. ನಾವೇ ಹೊತ್ಕೊಂಡು ವಾರ್ಡ್ ಒಳಗೆ ಹೋಗಬೇಕು. ಯಾವುದೇ ರೀತಿ ಆದಂತಹ ಸವಲತ್ತುಗಳಿಲ್ಲ. ಸಿಬ್ಬಂದಿಗಳಿದ್ರೂ ಕೂಡ ಅವರು ಕೇವಲ
ನಾಮಕಾವಸ್ಥೆಗಷ್ಟೇ. ರೋಗಿಗಳ ಸೇವೆಗೆ 250 ಜನ ಸಿಬ್ಬಂದಿ ಇದ್ರೂ ಕೂಡ ಅವರು ಲಭ್ಯ ಇರೋದಿಲ್ಲ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಕೇವಲ ಆರೋಪ ಅಲ್ಲ, ಯಾವ ರೀತಿಯಾಗಿ ಆ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಮ್ಮ ದೃಶ್ಯಗಳಲ್ಲೇ ನಾವು ನೋಡ್ತಾ ಇದ್ದೀವಿ. ರೋಗಿಯನ್ನ ಸ್ವತಃ ಸಂಬಂಧಿಕರೇ ಹೊತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ಬೇಕಾದಂತಹ ಪರಿಸ್ಥಿತಿ ಇದೆ. ಸುಮಾರು 250 ಜನ ಸಿಬ್ಬಂದಿಗಳಿದ್ರೂ ಕೂಡ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೈನಿಕರ ತ್ಯಾಗ ಬಲಿದಾನಗಳ ಬಗ್ಗೆ ಸಂಗೀತ ನಿರ್ದೇಶಕ ಗಾಯಕ ರಘು ದೀಕ್ಷಿತ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನಮಸ್ಕಾರ. ನಮ್ಮ ದೇಶದ ರಕ್ಷಣೆಗಾಗಿ ಹಗಲು ರಾತ್ರಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯವಾಗಿ ನಮ್ಮ ಸೀಮೆಗಳಲ್ಲಿ ನಿಂತು ನಮ್ಮ ದೇಶವನ್ನು ರಕ್ಷಿಸುವಂಥ ಸೈನಿಕರಿಗೆ ಹಾಗೂ ತಮ್ಮ ಜೀವನೇ ಒತ್ತಿಟ್ಟು ನಮ್ಮನ್ನು ಕಾಪಾಡುವಂಥ ಒಂದು ಕೆಲಸ ಮಾಡ್ತಿರುವಂಥ ಸೈನಿಕರಿಗೆ ಹಲವಾರು ವರ್ಷಗಳಿಂದ ಸುಮಾರು ಯುದ್ಧಗಳಲ್ಲಿ ಭಾಗವಹಿಸಿ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂಥ ಸೈನಿಕರಿಗೆ ನ್ಯೂಸ್ 18 ಅವರು ಜೈ ಹಿಂದ್ ಸನ್ಮಾನ ಅಂತ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಬಹಳ ಶ್ಲಾಘನೀಯವಾದ ಕೆಲಸ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ನಮ್ಮ ಸೈನಿಕರಿಗೆ ಸಿಗಬೇಕಾದಂಥ ಗೌರವ ಹಾಗೂ ಅವರಿಗೆ ಸಿಗಬೇಕಾಗಿರುವಂಥ ಸನ್ಮಾನ ಸಿಗಬೇಕು. ಜನರು ಇದರಿಂದ ಪ್ರೇರಣೆ ತಗೊಂಡು ನಮ್ಮ ಸೈನಿಕರಿಗೆ ಒಂದು ದೊಡ್ಡ ಸಲಾಂ ಮಾಡಬೇಕು ಅಂತ ಕೇಳ್ಕೊತೀನಿ. ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮಸ್ಕಾರ. ಜೈನ್ ಸನ್ಮಾನ್ ಬ್ರೇವರಿ ಆರ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. Co-presented by Amrit Noni, co-powered by AB Properties, special partner Attica Gold Company. ಬಸವರಾಜ್ ಬೊಮ್ಮಾಯಿಯವರು ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಆದರು. ಐ ಆಮ್ ಲಕ್ಕಿ. ಬಸವರಾಜ್ ಬೊಮ್ಮಾಯಿಯವರಿಗೆ ತಮ್ಮದೇ ಆದಂತಹ ಕೆಲವು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅಲ್ವಾ? ಬಿಜೆಪಿಗೆ ಬೆಂಬಲವಾಗಿ ಈವರೆಗೆ ಲಿಂಗಾಯತ ಸಮುದಾಯ ನಿಂತಿದೆ. 2023 ಚುನಾವಣೆಯಲ್ಲಿ ನಿಮ್ಮ ಅಡೆತಡೆಗಳು ತುಂಬಾ ಇದಾವೆ. ನಿಮ್ಮ ತಂದೆಯವರು ಅಲ್ಪಾವಧಿ ಸಿಕ್ತು ಅನ್ಕೊಂಡಿದ್ದನ್ನು ಅವ್ರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ, ಆದರೆ ನಿಮಗೆ ಅವಕಾಶ ಇದೆ. ಇವಾಗ ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ಇಡೀ ರಾಜ್ಯದ 6 ಕೋಟಿ ಜನತೆ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಘ ಪರಿವಾರ, ಜೊತೆಗೆ ಪಕ್ಷ, ಇನ್ನೊಂದು ಕಡೆ ನಿಮ್ಮ ಗುರುಗಳು ಅನ್ಬೋದು ಯಡಿಯೂರಪ್ಪ ಅವರು, ಈ ಎಲ್ಲರನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಬಸವರಾಜ ಬೊಮ್ಮಾಯಿಯವರು? Co-presented by Amrit Noni, co-powered by AB Properties, special partner Attica Gold Company. ಮೂರನೇ ಅಲೆ ಸದ್ಯಕ್ಕೆ ಬರಲ್ಲ, ಬಂದರೂ ಸಮಸ್ಯೆ ಆಗಲ್ಲ, ಇನ್ನೊಂದು ವರ್ಷ ಕಳೆದ್ರೆ ಕೊರೋನಾ ಸೋಂಕೆ ಇರಲ್ಲ ಅಂತ ಹಿರಿಯ ತಜ್ಞ ವೈದ್ಯ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೊರೋನಾ ಮ್ಯೂಟೆಂಟ್ ವೈರಸ್ ರೂಪಾಂತರ ಹೆಚ್ಚಾಗಿಲ್ಲ, ಗಡಿ ಜಿಲ್ಲೆಗಳಲ್ಲಿ ಭಯ ಇದ್ರೂ ರಾಜ್ಯಕ್ಕೆ ದೊಡ್ಡ ಕಂಟಕ ಇಲ್ಲ, ಮೂರನೇ ಅಲೆ ಕಟ್ ಹಾಕಿದೆ, ಕೊರೋನಾ ಲಸಿಕೆ ಅಭಿಯಾನ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಕೊರೋನಾ ಬರೋದು ಕಡಿಮೆ, ಬಂದರೂ ಭಯ ಬೇಡ, ಮಕ್ಕಳ ಜೊತೆ ಇರುವವರೆಲ್ಲ ಲಸಿಕೆ ಪಡೆದ್ರೆ ಸಮಸ್ಯೆ ಆಗಲ್ಲ, ಪ್ರಾಥಮಿಕ ಶಾಲೆಯನ್ನು ಆರಂಭಿಸಬಹುದು ಅಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಹೇಳಿದ್ದಾರೆ. ಕಳೆದ ಗಣೇಶ ಹಬ್ಬದ ನಂತರವೂ ಕೊರೋನಾ ಕೇಸ್ ಏರಿಕೆಯಾಗಿಲ್ಲ, ಈಗ ದಸರಾ ಹಬ್ಬವೆಂದು ಕೊರೋನಾ ಮಾರ್ಗಸೂಚಿ ಮರೆಯದಿರಿ ಅಂತ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಕೊರೋನಾ ಮೂರನೇ ಅಲೆ ಆತಂಕದ ನಡುವೆ ಸಾಕಷ್ಟು ರಿಲ್ಯಾಕ್ಸೇಷನ್ ಅನ್ನು ಸರ್ಕಾರ ನೀಡಿದೆ. ಈಗ ಥಿಯೇಟರ್ಗಳು ಕೂಡ 100% ಭರ್ತಿ ಆಗ್ತಾ ಇದ್ದಾವೆ. ಇನ್ನು ದೇವಸ್ಥಾನಗಳಲ್ಲೂ ಕೂಡ ಅದೇ ರೀತಿಯಾಗಿ ಶಾಲೆಗಳು ಕೂಡ ಪುನರಾರಂಭ ಆಗ್ತಿದ್ದಾವೆ, ಇಡೀ ದಿನ ಕ್ಲಾಸಸ್ ಕೂಡ ನಡೀತಾ ಇದೆ 100%. ಸೊ ಈ ಎಲ್ಲದರ ಬಗ್ಗೆ ನೋಡ್ತಾ ಹೋದರೆ ಕೊರೋನಾ ಮೂರನೇ ಅಲೆ ನಿಜಕ್ಕೂ ಕೂಡ ಬರುತ್ತಾ ಇಲ್ಲ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಎಲ್ಲ ಅನುಮಾನಗಳಿಗೆ ಕ್ಲಾರಿಫಿಕೇಷನನ್ನು ಕೊಡಲಿಕ್ಕೆ ಹಿರಿಯ ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತೇಳಿ. ಸರ್, ಮೊದಲನೇದಾಗಿ ಕೊರೋನಾ ಮೂರನೇ ಅಲೆ ಈ ತಿಂಗಳು ಬರುತ್ತೆ, ಇವತ್ತು ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು, ಕ್ಯಾಲ್ಕುಲೇಷನ್ಸ್ ಇರ್ತಿದ್ವು. ಸೊ ಇಲ್ಲಿವರೆಗೂ ನೋಡ್ತಾ ಇದ್ರೆ ಕೊರೋನಾ ಮೂರನೇ ಅಲೆ ಬರುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ, ಸರ್ ಏನು ಹೇಳ್ತಾರೆ? ಇವಾಗ ನೀವು ಹೇಳಿದ್ದು ಭಾಳ ನಿಜ. ನಾವು ಸಾಧಾರಣ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಒಳಗೆ ಥರ್ಡ್ ವೇವ್ ಬರುತ್ತೆ ಅಂತ ತುಂಬ
ಎಕ್ಸ್ಪರ್ಟ್ಸು ಪ್ರೆಡಿಕ್ಟ್ ಮಾಡಿದರು. ಆದರೆ ಈವಾಗಿನ ಪರಿಸ್ಥಿತಿ ನೋಡಿದರೆ ಹಾಗೇನು ಆದಂಗಿಲ್ಲ. ಇನ್ನೊಂದು, ಸೆಕೆಂಡ್ ಅಲೆ ಬರುವಾಗ ವ್ಯಾಕ್ಸಿನೇಷನ್ ಇರಲಿಲ್ಲ, ಇವಾಗ ವ್ಯಾಕ್ಸಿನೇಷನ್ ಬಂದಿದೆ. ಮೂರನೇ ಅಲೆ ಒಂದು ಬರೋದಿದ್ರೂ ಭಾಳ ಮೈಲ್ಡ್ ಆಗಿರುತ್ತೆ, ಹೆಚ್ಚು ಜನರಿಗೆ ಎಫೆಕ್ಟ್ ಆಗೋದಿಲ್ಲ, ಬಂದ್ರೂ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಇನ್ನು ಯಾವಾಗ ಬರ್ಬೋದು ಸರ್? ಇವಾಗ ಯಾವಾಗ ಬರುವುದು ಅಂತ ಖಂಡಿತ ಪ್ರಿಡಿಕ್ಟ್ ಆಗೋದಿಲ್ಲ. ಆದರೆ ಹೆಚ್ಚಾಗಿ ವೈರಸ್ ಸ್ಪ್ರೆಡ್ ಆಗೋದು ಈ ಫೆಸ್ಟಿವಲ್ ಆದ ಮೇಲೆ, ಅಂದರೆ ಜನ ಜಾಸ್ತಿ ಎಲ್ಲ ಎಲ್ಲಿ ಒಟ್ಟಾಗ್ತಾರ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಈಗ ಸೆಕೆಂಡ್ ವೇವ್ಗೆ ನೀವು ನೋಡಿರ್ಬೋದು, ಈ ಎಲ್ಲ ಕಾರಣಗಳನ್ನು ಬಿಟ್ಟು ಎಲೆಕ್ಷನ್ಸ್ ಆಯಿತು, ರಿಲಿಜಿಯಸ್ ಫೆಸ್ಟಿವಲ್ಸ್. ಇನ್ನೊಂದು ಭಾಳ ವಿಶಿಷ್ಟ ವಿಷಯ ಏನಂದರೆ, ಇಷ್ಟು ತನಕ ಎಲ್ಲ ಹೆಚ್ಚಾದ ಅಡಲ್ಟ್ಸು ಓಲ್ಡರ್ ಜನ್ರೇಷನ್ ಅವರಿಗೆಲ್ಲ ಒಂದೇ ಇನ್ಫೆಕ್ಷನ್ ಬಂದಿದೆ, ಒಂದೇ ವ್ಯಾಕ್ಸಿನೇಷನ್ ಆಗಿದೆ. ಇನ್ನು ಬಿಟ್ಟಿರೋದು ಮಕ್ಕಳು ಮತ್ತು ಯಂಗರ್ ಏಜ್ ಗ್ರೂಪಿನವರು. ಅವರಿಗೆ ಹೆಚ್ಚಾಗಿ ನಾವು ನೋಡಿದಂಥ ಕಾಯಿಲೆ ಬಂದ್ರೂ ಭಾಳ ಮೈಲ್ಡ್ ಕಾಯಿಲೆ ಬರೋದು. ಹಾಗಾಗಿ ನಮ್ಮ ಥರ್ಡ್ ವೇವ್ ಮೈಲ್ಡ್ ಆಗಿರ್ಬೋದು, ಯಾವಾಗ ಬರುತ್ತೆ ಅಂತ ಖಂಡಿತ ಹೇಳಲಿಕ್ಕಾಗೋದಿಲ್ಲ. ಮತ್ತು ಐ ಸಿ ಯು ರಿಕ್ವೈರ್ಮೆಂಟ್ಸು, ಮೊರ್ಟ್ಯಾಲಿಟಿ ಎಲ್ಲ ತುಂಬ ಕಡಿಮೆ ಇರುತ್ತೆ. ಆದರೆ ಖಂಡಿತವಾಗಿಯೂ ನಾವು ನಮ್ಮ ಜಾಗ್ರತೆಯನ್ನು ಕಡಿಮೆ ಮಾಡ್ಬೋದು. 1-5 ಈಗ ಶಾಲೆಗಳು ಆರಂಭ ಮಾಡೋ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ, ಏನು ತಮ್ಮ ಸಲಹೆ ಸರ್, ವೈಯಕ್ತಿಕ ಅಭಿಪ್ರಾಯ? ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟು ಮಕ್ಕಳ ಜೊತೆ ಯಾರು ಅಡಲ್ಟ್ಸ್ ಕಾಂಟ್ಯಾಕ್ಟ್ ಬರ್ತಾರೋ ಅವರಿಗೆ ವ್ಯಾಕ್ಸಿನೇಷನ್ ಆಗಿಯೇ ಇರಬೇಕು. ಕ್ಲಾಸಸ್ಸನ್ನು ಸ್ಟ್ಯಾಗರ್ ಮಾಡ್ಬೋದು, ಅಂದರೆ ಒಂದೇ ಕ್ಲಾಸಲ್ಲಿ ವಿಪರೀತ ಜನ ಆಗೋ ಬದಲು ಬೇರೆ ಬೇರೆ ಟೈಮಿಂಗಲ್ಲಿ ಕ್ಲಾಸ್ ಇಡ್ಬೋದು. ಆದಷ್ಟು ವೆಂಟಿಲೇಟೆಡ್ ರೂಮ್ಸ್ ಓಪನ್ ಸ್ಪೇಸಲ್ಲಿ ಮಾಡೋದು ಒಳ್ಳೆಯದು. ಮತ್ತು ನಾವು ಮಕ್ಕಳಿಗೂ ಇವಾಗ ಮಾಸ್ಕ್ ಹಾಕ್ಕೊಳ್ಳೋದು, ಹ್ಯಾಂಡ್ ವಾಷಿಂಗು, ಸ್ವಲ್ಪ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು, ಇದನ್ನು ಕಲಿಸಿಕೊಡ್ಬೋದು ಈಗ. ಬಟ್ ಖಂಡಿತವಾಗಿಯೂ ಕ್ಲಾಸಸ್ಸು ನಾವು ಆಫ್ಲೈನ್ ಕ್ಲಾಸಸ್ಸು, ಫಿಸಿಕಲ್ ಕ್ಲಾಸಸ್ಸನ್ನು ಓಪನ್ ಮಾಡಲೇಬೇಕು. ಇದು ಹಿರಿಯ ತಜ್ಞ ವೈದ್ಯರಂತ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರ ಅಭಿಪ್ರಾಯ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕೊರೋನಾ ಇಂದಾಕ್ಷಣ ಯಾರು ಹತ್ರ ಬರಲ್ಲ. ಇನ್ನು ಕೊರೋನಾಯಿಂದ ಮೃತಪಟ್ಟರೆ ಸಂಬಂಧಿಕರು ಶವ ಸಂಸ್ಕಾರ ನಡೆಸೋಕೆ ಹಿಂದೇಟ್ ಹಾಕ್ತಾರೆ. ಇಂಥದ್ದೇ ಸನ್ನಿವೇಶಗಳನ್ನು ಕಣ್ಣಾರೆ ಕಂಡ ನಾಶಿಕ್ನ ವ್ಯಕ್ತಿಯೊಬ್ಬರು ಸಮಾಜವನ್ನು ಬದಲಾವಣೆ ಮಾಡೋ ಮೊದಲು ತಾವೇ ಬದಲಾವಣೆಗೆ ಸಾಕ್ಷಿಯಾಗಿದ್ದಾರೆ. ಕೊರೋನಾ ಸೋಂಕಿತರ ಕುಟುಂಬಗಳಿಗೆ ಕೈಲಾದ ಸಹಾಯ ಮಾಡುತ್ತಿದ್ದಾರೆ. ನಿಜವಾದ ಮಾನವೀಯತೆ ಮೆರಿತಾ ಇದ್ದಾರೆ. मुझे खुद कोविड हुआ, मैं खुद कोविड पेशेंट बन गया. और कोविड पेशेंट बनने के बाद कोई मेरे नज़दीक नहीं आता था. फिर मैंने देखा कि मैं इतना दौड़ धूप करने वाला आदमी, सबके लिए दौड़ने वाला आदमी, मेरे नज़दीक कोई नहीं आ रहा है. अब जिनका कोई नहीं होगा उनका क्या होगा? हमने विचार किया कि अपने को इन लोगों को मदद करनी चाहिए. जैसे कि आर्थिक बात बोले तो पैसों की बात आ गई, तो पैसों के लिए भी हर किसी ने पैसा दिया. और बाद में जब खाना देना है, नाश्ता देना है, पानी देना है, उस चीज़ के लिए तो हमारे गांव के सब लड़कों ने, बड़े ज्येष्ठों ने हमें मदद की. और उसके बाद हमारे गांव के जो आर्मी के जवान हैं, मुझे फ़ोन करके बताया, बाबा जो भी मेडिकल लगता है आप ले लो, हम उनका पैसा दे देंगे. हम वो मेडिकल अस्पताल में पहुँचाया, मरीज़ को उसके करीब जाके डेड बॉडी को उठा के उनको खाना पहुँचा के. इस तरीके से मधुकर मावली जो हैं वड़गाँव के, ये और इनके जो ग्राम पंचायत के जो बाकी के मित्रमंडल है, ये सब पूरा ग्रुप पूरी बहुत मेहनत से और बहुत ईमानदारी से दिन रात काम करते थे और हमारा बहुत साथ दिया इन्होंने काम में. ग्रामीण भागों में बात ऐसी थी लोगों के दिमाग में, मैंने आपको बताया कि लोगों में डर बैठा हुआ था. वो डर निकालने के लिए संजीवनी टीम ने उन लोगों को, उनके दिमाग में ये वैक्सीनेशन का जो फायदा है वो सब उन्होंने बहुत ही प्रयत्न करके हर किसी के दिल में बिठा दिया है. अपने सामने, अपना नज़दीकी, अपना बाजू में रहने वाला आदमी दो वक्त की रोटी खा रहा है या नहीं खा रहा है वो भी आपको देखना चाहिए. अगर वो भूखा सोता है तो आपको उसे खाना खिलाना ये जरूरी है. इसी का नाम इंसानियत है. ಕಳೆದ ವರ್ಷ
ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತ್ತು. ದೇಶಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡಲು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಿದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/yangjeenius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಜೈ ಹಿಂದ್ ಸನ್ಮಾನ್ ಬ್ರೇವರಿ 6ನಲ್ಲಿ ದೇಶ ಕಾಯೋ ಸೈನಿಕರ ತ್ಯಾಗ ಬಲಿದಾನ ಸೇವೆಯನ್ನು ನಿಮಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ನಿಮ್ಮ ನ್ಯೂಸ್ 18 ಕನ್ನಡ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕೋಪ್ರೆಸೆಂಟೆಡ್ ಬೈ ಅಮೃತ್ ನೋನಿ.